ಸರಿಗ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು, ಆದ್ರೆ ಪ್ರತಿಭಟನೆಯನ್ನ ಮಧ್ಯದಲ್ಲಿಯೇ ಹತ್ತಿಕ್ಕಲಾಗಿದೆ. ಸೊ ಈ ಒಂದು ಕಾಂಗ್ರೆಸ್ ನ ಧೋರಣೆಯನ್ನ ಏನ್ ಹೇಳ್ತೀರಾ? ಈಗಿನ ರಾಜ್ಯ ಸರ್ಕಾರ ತೊಗಲಕ್ ದರ್ಬಾರ್ ಸರ್ಕಾರ ನಡೆಸ್ತಾ ಇದೆ. ಜನಪರವಾದಂತ ನ್ಯಾಯ ಕೇಳ ಕೊಟ್ರೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಆಂದೋಲನ ನಡೀತಾ ಇದೆ. ಇವತ್ತು ಏನು ಸುಳ್ಳು ಭರವಸೆಗಳನ್ನು ಕೊಟ್ಟು, ಭಾಗ್ಯಗಳನ್ನು ಕೊಟ್ಟು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ದಿವಾಳಿ ಮಾಡಿ, ಇವತ್ತು ಏನು ಪಾರ್ಲಿಮೆಂಟಲ್ಲಿ ಇವರು ಸೋತ ನಂತರ ಇವತ್ತು ಏನು ರಾಜ್ಯದ ಜನದ ಮೇಲೆ ಬರೆ ಇಳಿಯುವಂಥ ಕೆಲಸ ಮಾಡಿದ್ದಾರೆ. ಪೆಟ್ರೋಲ್, ವಿಶೇಷವಾಗಿ ಪೆಟ್ರೋಲು ಡೀಸೆಲ್ ಬೆಲೆ, ಬಹುಶಃ ಕೂಲಿ ಮಾಡೋನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಇವತ್ತು ವೆಹಿಕಲ್ನಲ್ಲಿ ಓಡಾಡೋಂಥವರು, ರೈತರಿಗೆ ಟ್ರ್ಯಾಕ್ಟರ್ ಇರ್ಬೋದು, ಬಸ್ಗಳಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇದು ನಿಜವಾಗಲೂ ಕೂಡ ದೊಡ್ಡ ಬರಿಯನ್ನು ಎಳೆದಿದ್ದಾರೆ, ಅನ್ಯಾಯವನ್ನು ಮಾಡಿದ್ದಾರೆ. ಇದು ಇದರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಆಂದೋಲನ ಆಗ್ತಾ ಇದೆ. ಕಾಂಗ್ರೆಸ್ಗೂ ಕೂಡ ಮತ ಆಗದಂಥವರು ಕೂಡ ಇವರನ್ನ ಧಿಕ್ಕರಿಸ್ತಾ ಇದ್ದಾರೆ. ಇವತ್ತು ಈ ಕಾಂಗ್ರೆಸ್ಗೆ ಧಿಕ್ಕಾರ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷ ಆಯ್ತು, ಇನ್ನೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ, ಶಂಕುಸ್ಥಾಪನೆ ಕೂಡ ಆಗಿಲ್ಲ. ಯಾವುದೇ ನಾವು ಹಳ್ಳಿಗಾಡಿನಲ್ಲಿ ದಿನನಿತ್ಯ ಓಡಾಡೋಂಥವ್ರು, ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇದುವರೆಗೂ ಕೂಡ ನಡೆದಿಲ್ಲ. ಕಾರಣ ಎಲ್ಲರಿಗೂ ಗೊತ್ತಿದೆ, ಇವರು ಶ್ವೇತ ಪತ್ರ ಹೊಡೆಸಿದ್ರೆ ನಾಳೆ ಗೊತ್ತಾಗುತ್ತೆ ಏನು ಆರ್ಥಿಕ ಸ್ಥಿತಿಗತಿಗಳು. ಇವತ್ತು ಏನು ಸಾಲ ಇತಿಹಾಸದಲ್ಲಿ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ, ಅಂತ ದೊಡ್ಡ ಸಾಲದ ಮೊತ್ತ ಜನದ ಮೇಲೆ ಬರೆಯೊಳಿಯ ಕೆಲಸ ಮಾಡ್ತಾ ಇದೆ. ಗ್ಯಾರಂಟಿಗಳಿಗಾಗಿಯೇ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಅನ್ಸತ್ತಾ? 100ಕ್ಕೆ 100 ಸತ್ಯ. ಇದು ಕೇಂದ್ರ ಸರ್ಕಾರದಲ್ಲ, ರಾಜ್ಯ ಸರ್ಕಾರದವರು ಏನೇನು ಹಣನ ಜೋಡಿಸ್ಬೇಕು ಈ ದಿವಾಳಿತನದ ಕೆಲಸ ಮಾಡೋಕ್ಕೆ, ಅದಕ್ಕೋಸ್ಕರ ಎಲ್ಲರ ಮೇಲೆ ಜನಗಳ ಮೇಲೆ ಈಗಾಗಲೇ ಅಬಕಾರಿ ಮೇಲೂ ಬರೆ ಎಳೆದಿದ್ದಾರೆ, ಏನು ಮದ್ಯದ ಇದ್ರ ಮೇಲೂ ಕೂಡ. ಅದರ ಜೊತೆಗೆ ಇವತ್ತು ಡೀಸೆಲ್ ಪೆಟ್ರೋಲ್ ಪ್ರತಿಯೊಬ್ಬರು ಉಪಯೋಗಿಸೋಂಥದ್ದು, ದಿನನಿತ್ಯ ಮಹಿಳೆಯರಿರ್ಬೋದು, ರೈತರಿರ್ಬೋದು, ಯುವಕರಿರ್ಬೋದು, ಪ್ರತಿಯೊಬ್ಬರು ಉಪಯೋಗಿಸೋ ಅಂತ ಏನು ಡೀಸೆಲ್ ಬೆಲೆ ಏರಿಸಿರ್ತಕ್ಕಂಥದ್ದು ಘೋರ ಅನ್ಯಾಯ ರಾಜ್ಯದಲ್ಲಿ. ಬೆಲೆ ಇಳಿಕೆ ಮಾಡೋವರೆಗೂ ತಮ್ಮ ಹೋರಾಟ ಮುಂದುವರಿಯುತ್ತಾ ಹೇಗೆ? ಜೊತೆಗೆ ಗುರುವಾರದ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಸರ್? 100ಕ್ಕೆ 100 ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಪಕ್ಷ ತೀರ್ಮಾನ ಮಾಡಿದೆ ಬೆಲೆಯನ್ನ ಇಳಿಸೋವರೆಗೂ ಇವತ್ತು ನಿರಂತರವಾದ ಹೋರಾಟ ಇಡೀ ರಾಜ್ಯದಾದ್ಯಂತ ನಡೀತದೆ. ಗುರುವಾರ ಏನು ರಾಜ್ಯಾಧ್ಯಕ್ಷರು ಹೇಳಿದ್ರು, ರಸ್ತೆ ತಡೆಗಳನ್ನ ಮಾಡ್ತೀವಿ ಅಂತ, ಹೆದ್ದಾರಿಗಳನ್ನ ಎಲ್ಲ ತಡೆ ಮಾಡ್ತೀರಾ? ಇದು ಜನಾಕ್ರೋಶ ಎದ್ದಿದೆ, ಅದಕ್ಕೆ ಧ್ವನಿಯಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ಹಳ್ಳಿ ಹಳ್ಳಿಗಾಡಿನಲ್ಲೂ ಕೂಡ ರಸ್ತೆ ತಡೆಯನ್ನ ಮಾಡೋರಿದ್ದೇವೆ.